오. ಅಂದ್ರೆ ಥ್ಯಾಂಕ್ ಯು ಅಂತ ಅರ್ಥ ಅಂತ ಅನ್ಸುತ್ತೆ, ನಾನು ಹಂಗೆ ಅನ್ಕೊಂಡಿದ್ದೀನಿ. ಐ ವುಡ್ ಗೋ ಫಾರ್ ದ ಯೂನಿವರ್ಸಿಟಿ, ದಟ್ ಫುಡ್ ಫೆಸ್ಟಿವಲ್ ಯೂನಿವರ್ಸಿಟಿ. ದಿಸ್ ರೂಟ್ ಸ್ಟ್ರೈಟ್? No, the traffic light. Okay. Inside. Right. Inside. So light. Okay. So light in here. Okay. Then and one more is the Chilwa market, right? Chilwa market. After 6. Chilwa market, yeah, after 6. After 6. Yeah. This one is maybe Chilwa market 6 evening. Mm-hmm. Okay. Done. Okay. Then after we come, we'll collect that voucher about tomorrow. Yes. Done. Bye. ರೂಮಿಗೆ ಬಂದು ಫ್ರೆಶ್ ಆಗಿ ಈಗ ಹೊರಟಿರುವಂಥದ್ದು. ಎಲ್ಲೋ ಯೂನಿವರ್ಸಿಟಿಲಿ ಫುಡ್ ಫೆಸ್ಟಿವಲ್ ನಡೀತಿದೆಯಂತೆ. ಭಾರಿ ಬಿಸಿಲು ಈ ಕಡೆ ಬಂತು. ಇದು ಮುಗಿಸ್ಕೊಂಡಿದ ತಕ್ಷಣ ಚಿಲ್ವಾ ಮಾರ್ಕೆಟ್ ಅಂತ ಒಂದು ಜಾಗ ಇದೆ, ಅದು 6 ಗಂಟೆಗೆ ಮೇಲೆ ಶುರು ಆಗುತ್ತೆ. ನೀವು ಆಮೇಲೆ ಹೋಗಿ ಫಸ್ಟ್ ನೀವು ಯೂನಿವರ್ಸಿಟಿ ಹೋಗ್ಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಫುಡ್ ಫೆಸ್ಟಿವಲ್ ನೋಡೋಣ ಹೇಗಿದೆ ಅಂತ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫುಡ್ಸು ಡಿಫ್ರೆಂಟ್ ಥರ ಯಾವುದಾದಿದ್ರೆ ಅನಿಸಿದ್ರೆ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ, ಬನ್ನಿ. ಸಿಕ್ಕಾಪಟ್ಟೆ ದೊಡ್ಡ ಫುಡ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. 22ನೇ ತಾರೀಕುವರೆಗೂ ಇಲ್ಲಿ ನಡೀತಾ ಇದೆ. ನಾನು ಆಲ್ರೆಡಿ 22ನೇ ತಾರೀಕು ಇಲ್ಲೇ ಇದ್ದೀನಿ. ವೆರೈಟೀಸ್ ಆಫ್ ಫುಡ್ಸು, ಕ್ಲಾತಿಂಗು, ಆಕ್ಸೆಸರೀಸ್ ಅಂತ ಸುಮಾರು ಐಟಮ್ಸ್ನ ಇಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಕಾಲೇಜ್ ಕ್ಯಾಂಪಸ್ ಒಳಗೆ ಈ ಥರ ನಡೀತಿರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬನ್ನಿ ನೋಡೋಣ. ಆಚೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಅಂತೂ ಲೈಟಾಗಿ ಕಡಿಮೆನೇ ಇದೆ. ಸೊ ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಯಾವುದು ಟೇಸ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಇವ್ರು ಯಾವುದೇ ಫುಡ್ ಕೊಟ್ಟರು ಲೈಟಾಗಿ ಅದರಲ್ಲಿ ಸ್ವೀಟ್ ಹಾಕ್ಬಿಟ್ಟಿದ್ದಾರೆ. ಖಾರ ತಿಂದೇ ತುಂಬ ದಿವಸ ಆದಂಗೆ ಒಂದು ಫೀಲ್ ನನಗಂತೂ. ಬನ್ನಿ. ನೋಡಿ ಲಿಟ್ರಲಿ ಗೊಂಬೆ ಆಡ್ದಂಗೆ ಆಡ್ತಾ ಇದೆ. ವಾಟ್ ಇಸ್ ದಿಸ್? ಹಾಯ್ ಟೀ. ಇಸ್ ಇಟ್ ಗುಡ್? ಹೌ ಮಚ್? 1. ಓ, 40 ಬಾಟು ಥಾಯ್ ಟೀ. ಇದೇ ನಾವು ಆಚೆ ಗೀಚೆ ಟ್ರೈ ಮಾಡಿದ್ದೀವಿ ಅಂದರೆ 100 ಬಾಟ್ ಹತ್ತಿರ ಕಿತ್ಕೊಂಡಿರೋರು ಫುಲ್ ಅಂಡ್ ಫುಲ್ಲು ಐಸ್ನ ತೊಗೊಬಂದು ಇಟ್ಬಿಟ್ಟು. 1 ಫಾರ್ ಮೀ. ಯಾ, ಥ್ಯಾಂಕ್ ಯು. ಥಾಯ್ ಟೀ ಸಿಕ್ಕಾಪಟ್ಟೆ ಕ್ರೌಡೆಡ್. ಈ ಜಾಗದಲ್ಲಂತೂ ಮಾಡೋ ರೀತಿನೇ ಒಂಥರ ಮಸ್ತಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಬಂದಿದ ತಕ್ಷಣ ಟ್ರೈ ಮಾಡ್ತಿರೋದೆ ಇದು. ಒಂದು ದೊಡ್ಡ ಇದರಲ್ಲಿ ಫುಲ್ ಅಂಡ್ ಫುಲ್ ಐಸ್ ಹಾಕ್ಬಿಟ್ಟು ನಂತರ ಟೀ, ಬಿಸಿ ಬಿಸಿ ಟೀನ ತುಂಬಿಸ್ಬಿಟ್ಟು ಕೊಟ್ಟಿದ್ದಾರೆ. ಓ ಮೈ ಗಾಡ್, ಲಿಟರಲಿ ಮಜಾ ಇದೆ. ಬಟ್ ಜಾಸ್ತಿ ಸಿಗೋದೆ ನಿಮ್ಗೆ ಐಸ್, ಐಸ್ ಫುಲ್ ಅಂಡ್ ಫುಲ್ ಕ್ರಶ್ಡ್ ಐಸು. ಬಾಯಿಗೆ ಸ್ಟ್ರಾ ಫುಲ್ ಅದೇ ಬರುತ್ತೆ. ಬಟ್ ಟೇಸ್ಟು ಇಸ್ ನಿಜ ಸಕ್ಕದಾಗಿದೆ. ಎಷ್ಟು ಬಿಸಿಲಿದೆ ಗೊತ್ತಾ? ನೆಟ್ಟಲ್ಲಿ ಹೊಂಟು ಬರೋಣ, ಸಂಜೆ ಮೇಲೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಬಂದು ನೋಡಿದ ತಕ್ಷಣ
ವರ್ತ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. 40 baht ಧಾರವಾಡ ಕೊಡ್ಬೋದು, ಸಾಗದಾಗಿದೆ. ಬೆಸ್ಟ್, ಬನ್ನಿ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ಈ ಥರ ವೆರೈಟಿ ಐಟಮ್ಗಳೇ ನಾವು ನೋಡಿಲ್ಲ, ನೋಡ್ತಾ ನೋಡ್ತಾ ಯಾವ್ದು ತಿನ್ನಬೇಕು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮ್ಯಾಮ್, ವಾಟ್ ಈಸ್ ದಿಸ್? ಫಿಶ್, ಎಗ್, ಬೋ ತ್ರೀ ಆಲ್ಸೋ ಸೇಮ್. ಗಿವ್ ಮಿ ಒನ್. Yeah. No, no, no. All three same? Just give me any one. Just give that. 20 baht. Huh? 40 done, baht. Done. $40. ಥ್ಯಾಂಕ್ ಯು. 40 baht ಹಾಗೆ ಎಗರೋಗ್ತಿದೆ. ಪಾರ್ಸಲ್ ಕಟ್ಟಿ ಕೊಟ್ಬಿಟ್ರು. ಇಲ್ಲಿ ನೋಡಿ, ಫಿಶ್ ಮೊಟ್ಟೆ ಅಂತೆ. ಲಿಟ್ರಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಕ್ಕೊಂಥರ ಕ್ರಿಸ್ಪಿಯಾಗಿ ಫ್ರೈಡ್ ಚಿಕನ್ ಇದ್ದಂಗೆ ಇದೆ. ಚೆನ್ನಾಗಿದೆ. ಹೇಗಿದೆ ಅಂತ ನೋಡಿ, ಒಂಥರ ರಾ ಮೀಟ್ ತಿಂದಂಗೆ ಒಂದು ಫೀಲು. ಒಳಗಡೆ ಜ್ಯೂಸಿ ಇದೆ, ಆಚೆಕಡೆ ಒಂದು ಕ್ರಿಸ್ಪಿ ಕೋಟಿಂಗು. ಬಟ್ ಒಂದು ಸೀಟಬಲ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಆ್ಯಂಡ್ ಇನ್ನೊಂದು, ಇದು ಒಂಥರ ಬಜ್ಜಿ ಇದ್ದಂಗೆ ಇದೆ ಲಿಟ್ರಲಿ ನೋಡೋಕ್ಕಂತು. ಮೂರಕ್ಕೂ ಸೇರಿ 40 baht ತೊಗೊಂಡ್ರು, ಅಂದರೆ 85-90 rupees. ಚೆನ್ನಾಗಿದೆ ಬಟ್ ಲೈಟಾಗಿ ಒಂಥರ ಹಸಿ ಸ್ಮೆಲ್ ಹೊಡಿದೆ. ಫಿಶ್ ಆಯಿಲ್ ಫ್ಲೇವರು ಗೊತ್ತಾಗುತ್ತೆ. ಡಿಫ್ರೆಂಟ್ ಐಟಮು, ಬಜ್ಜಿ ಇಟ್ಟು ಲಿಟ್ರಲಿ ಫ್ಲೇವರ್ ಆ ಥರ ಉಳಿಯುತ್ತೆ. ಒಂದು ರಾ ಮೀಟ್ ತಿಂದಂಗೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಬಟ್ ಒಂದು ಬ್ಲೆಂಡ್ ಟೇಸ್ಟ್, ಒಳಗಡೆ ಚಿಲ್ಲಿ ಸಾಸ್ ಕೊಟ್ಟಿದ್ದಾರೆ, ಅದನ್ನ ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲು. ಡಿಫ್ರೆಂಟಾಗಿ ಟ್ರೈ ಮಾಡಬೇಕಾದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಗೈಸ್. ಇವೆಲ್ಲ ಯಾರು ಬರಬೇಕಾದ್ರೆ ಸಿಗಲ್ಲ, ಬಟ್ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಒಂದೆಲ್ಲ ಫುಡ್ಸ್ ಇದೆ ಅಂತ. ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಲ್ಲ, ಬನ್ನಿ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಕ್ಕೆ ಹೋಗೋಣ. ಅವ್ರಿಗೆ ಇಂಗ್ಲೀಷೇ ಬರ್ತಾ ಇಲ್ಲ ಪಾಪ. ಕ್ಯಾನ್ ಯು ಸೇ, ಕ್ಯಾನ್ ಯು ಸೇ ಇನ್ ಥಾಯ್? ಓ, ಇದು ಸೋನ್ ಪಪ್ಡಿ, ಸ್ವೀಟ್, ಇಟ್ಸ್ ಎ ಸ್ವೀಟ್. ಯಾ, ಗಿವ್ ಮಿ ಒನ್. I just give me one. How much? Okay. ಇಲ್ಲೋಡಿ, ರೋಟಿ ಟೈಪಲ್ಲಿ ಮಾಡಿಬಿಟ್ಟು ಒಳಗಡೆ ಸೋನ್ ಪಾಪಡಿ ಇಟ್ಟಿರ್ತಾರೆ, ಅದನ್ನ ಹಾಕಿ ಕ್ಲೀನಾಗಿ ರೋಲ್ ಮಾಡಿ ತಿನ್ನಬೇಕು. ಟೇಸ್ಟ್ ಮಾಡೋಣ. ಹಾಕೋದು ಈ ರೋಟಿ ಹಾಕೋದೇ ನಾನು ಒಂಥರ ಫಾರಿನ್ ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ. ಬಿಕಾಸ್ ಅದು ಕೈಯಲ್ಲಿ ಹಿಡ್ಕೊಬಿಟ್ರೆ ಜೆಲ್ಲಿ ಟೈಪಲ್ಲಿ ಇರುತ್ತೆ, ತವ ಮೇಲೆ ಹಾಕಿ ತೆಗಿತಾ ತೆಗಿತಾ ಒಂದು ರೋಟಿ ಟೈಪಲ್ಲಿ ಮಾಡ್ತಾರೆ. ಟೇಸ್ಟ್ ಮಾಡೋಣ. ಓ, ನೆಕ್ಸ್ಟ್ ಲೆವೆಲ್ ಸೋನ್ ಪಾಪಡಿ. ರೊಟ್ಟಿ ಒಂದು ಲೈಟಾಗಿ ರಬ್ಬರ್ ಇದೆ,
ಬಟ್ ತಿನ್ನೋಕೆ ಒಂಥರ ಚೆನ್ನಾಗಿದೆ, ಅದು ಬ್ಲ್ಯಾಂಡ್ ಟೇಸ್ಟು. ಬಟ್ ಆ ಸೋನ್ ಪಾಪಡಿ ಅಂತೂ ಸ್ವೀಟು ನೆಕ್ಸ್ಟ್ ಲೆವೆಲ್ ಇದೆ ತಿನ್ನೋಕ್ಕಂತೂ. ಮೌತ್ ವಾಟ್ರಿಂಗ್. ಇಲ್ಲಿ ಬಂದಿದ್ದ ತಿಂದಿದ ತಕ್ಷಣ ಸಿಕ್ಕಾಪಡೆ ಇಷ್ಟ ಆಗಿದೆ ನನಗೆ ಆ ತಾಯಿ ಟೀ ಮತ್ತು ಸೋನ್ ಪಾಪಡಿ. ನೆಕ್ಸ್ಟ್ ಲೆವೆಲ್ ಟೇಸ್ಟು ಸುಮಾರಿದೆ. ಯಾವ್ದು ತಿನ್ನೋದು ಯಾವ್ದು ಬೆಳೆದೇ ಗೊತ್ತಾಗ್ತಿಲ್ಲ, ಬಿಕಾಸ್ ಮುಕ್ಕಾಲು ಭಾಗ ಇವರು ಪೋರ್ಕೆ ಮಾಡಿಟ್ಟಿರ್ತಾರೆ, ಅದು ಬಿಟ್ಟರೆ ಹಸಿ ಮಾಂಸ ಮಡಗಿದ್ದಾರೆ. ಎಷ್ಟಂತ ಕೇಳಿ ಅವ್ರನ್ನ ಮಾತಾಡಿಸ್ತೀನಿ ನಾನು. ನಮ್ಮ ಫ್ರೆಂಡ್ ತಿಂಡಿ ಇದನ್ನು ನೋಡಿ. ಇಲ್ಲಿ ಟೋಟಲಾಗಿ ಕಲರ್ 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 ಸೋನ್ ಪಾಪಡಿ ಇಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ಆ ಲೇಡಿ ರೋಟಿ ಮೇಕ್ ಮಾಡ್ತಾನೆ ಇರ್ತಾರೆ. ವಿ ಆರ್ ಫ್ರಮ್ ಇಂಡಿಯಾ. ಹೌ ಮಚ್? ನೋ ನೋ, ಹಾಂ ದಿಸ್ 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 ಹೌ ಮಚ್? 10 baht. ಓಕೆ, 10 baht ಪರವಾಗಿಲ್ಲ, ಕೊಡ್ಬೋದು ಆರಾಮಾಗಿ. ಯಾ ಥ್ಯಾಂಕ್ ಯು ಕಾಪುನ್ ಖಾ ಅಂದರೆ ಥ್ಯಾಂಕ್ ಯು ಅಂತ ಅರ್ಥ ಅಂತ ಅನಿಸುತ್ತೆ. ನಾನು ಹಂಗೆ ಅನ್ಕೊಂಡಿದ್ದೀನಿ. ಈ ಊರು ಕಾಲೇಜ್ ಹುಡುಗಿರೆಲ್ಲ ಹೆಂಗೆ ನೋಡ್ತಾರೆ ಗೊತ್ತಾ, ಯಾವನು ಎಲ್ಲಿಂದ ಬಂದ್ಬಿಟ್ಟವನಂತ ನೋಡ್ತಾ ಇದ್ದಾರೆ. ಫುಲ್ ಅಂಡ್ ಫುಲ್ ಇಲ್ಲಿ ತುಂಬಿಕೊಂಡಿರೋದೆ ಈ ಕಾಲೇಜ್ ಗರ್ಲ್ಸ್. ಗರ್ಲ್ಸ್ ಬನ್ನಿ, ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಐಟಮ್ ನೋಡೋಣ. ಬರ್ತಿರ್ಬೇಕಲ್ಲ ಇದ್ರೆ ಪಿಜ್ಜಾ ನೋಡಿದ ತಕ್ಷಣ ಗಮನೇ ಒಂಥರ ಸಖತ್ತಾಗಿತ್ತು. ನನ್ನ ಫ್ರೆಂಡು ಯು ಕ್ಯಾನ್ ವಿಡಿಯೋ ಮಾಡ್ಬೇಕಾದ್ರೆ ನಿಂತ್ಕೋತಾರೆ, ಒಂಥರ ಖುಷಿಯಾಗುತ್ತೆ. ಪಿಜ್ಜಾ ನೋಡಿದ ತಕ್ಷಣ ನನಗೆ ತಿನ್ನಲೇಬೇಕು ಅಂತ ವೈಟಿಂಗು, ಬಿಕಾಸ್ ಬರೀ ಬೇರೆ ಬೇರೆ ಫುಡ್ಡೇ ತಿಂತಾ ಇದ್ದೀವಿ. ಪಿಜ್ಜಾ ನಮ್ಮ ಊರು ಸ್ಟೈಲು ಸ್ವಲ್ಪ ಬೇಕಿತ್ತಂತಲೇ ಇಲ್ಲಿ ಹೋಲ್ಡ್ ಹಾಕಿರೋದು. ಸ್ಮಾಲ್ 69, ಮೀಡಿಯಂ 79, ಲಾರ್ಜ್ 129 ಬಾಟು, 250-260 ಆ ರೇಂಜ್ಗೆ ಸಿಗುತ್ತಿಲ್ಲಿ. ಒನ್ ವೆಜ್ಜಿ ಪಿಜ್ಜಾ ಲಾರ್ಜ್. ಸ್ವಲ್ಪ ಅವ್ರಿಗೆ ಏನು ಹಾಕಿದರೆ ಚಿಲ್ಲಿ ಫ್ಲೇಕ್ಸ್ ಇವ್ರ ಹತ್ರ ಇಲ್ಲ. ಎಲ್ಲ ಪಾರ್ಸಲ್ ಇಲ್ಲಿ ಇಲ್ಲೇ ನಿಂತ್ಕೊಂಡು ತಿನ್ನೋಷ್ಟೆಲ್ಲ ಯಾರಿಗೂ ಪೇಷನ್ಸ್ ಇಲ್ಲ, ಪಾರ್ಸಲ್ ಕಡೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು. ಯಾರು ತಿಂತಾನೆ ಇಲ್ಲ, ಎಲ್ಲ ಪಾರ್ಸಲ್ ಅಲ್ಲ. ನಮ್ಮನ್ನು ಒಂಥರ ನೋಡ್ತಾರೆ, ಏನು ಗುರು ಇಲ್ಲೇ ನಿಂತ್ಕೊಂಡು ತಿಂತಾನಂತ. ಹೇಗಿದೆ ಅಂತ ನೋಡಿ. ಪೈನಾಪಲ್ ಒಂದೇ ಡ್ರಾಬ್ಯಾಕ್ ಹೋದ ಹಾಕ್ಸಿಲ್ಲ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಇರೋದು. ವಾವ್, ಸೊ ಸಾಫ್ಟು, ಒಂದೊಳ್ಳೆ ಪಿಜ್ಜಾ ಅಂತ ಅನ್ಕೋತೀನಿ. ಬಿಸಿ 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 ಹೊಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಬೆಸ್ಟ್ ಪಿಜ್ಜಾ. ಪೈನಾಪಲ್ ಫ್ಲೇವರ್ ಲೈಟಾಗಿ ಹೊಡೆಯುತ್ತೆ, ಒಂದು ಹುಳಿ ಗೊತ್ತಾಗುತ್ತೆ, ಅದಿಲ್ಲ ಅಂದ್ಕೊಳ್ಳಿ. ಅದ್ಭುತವಾದಂಥ ಪಿಜ್ಜಾ, ಒಂದು ಬೆಸ್ಟ್ ಸಾಸ್ ಹಾಕಿದ್ದಾರೆ, ಅದಾದಮೇಲೆ ಬೆಸ್ಟ್ ಚೀಸ್ ಯೂಸ್ ಮಾಡಿದ್ರೆ, ಅದರೂ ಎರಡು ಬ್ಲೆಂಡ್ ಆದಾಗಂತೂ ಒಂದು ಒಳ್ಳೆ ಕಾಂಬಿನೇಷನ್ನು. ವರ್ತ್ ವಿಸಿಟಿಂಗು ಈ ಪ್ಲೇಸ್ ಅಂತೂ. ನಾವಿರೋ ಜಾಗದಿಂದ ಜಸ್ಟ್ ವಾಕಬಲ್ಲು, ಒಂದು 500 meters ಇರ್ಬೋದೇನೋ. ಇಷ್ಟು ದೊಡ್ಡ ಬೇಸಲ್ಲಿ ಇವಾಗಲೇ ತಿಂತಾ ಇರೋದು, ಸುಮಾರು ವರ್ಷಗಳಾಗೋದು. ಎಲ್ಲೇ ಹೋದರೂ ಆ ಕ್ರಸ್ಟೇ ಒಂಥರ ತಿನ್ನಿರೋದು ನಮ್ಮ ಬೆಂಗಳೂರು ಕಡೆ. ಬಟ್ ಸಾಫ್ಟ್ ಇದೆ, ತಿನ್ನೋಕೆ ಒಂಥರ ಮಜಾ ಇದೆ. ಬೆಸ್ಟ್ ಅವಕಾಡೋ ಶೇಕ್ 1. ಹೌ ಮಚ್? 110 rupees.
ಸುಮಾರಿದೆ ನೋಡಿ, ಆರೆಂಜ್ ಇದೆ, ಅವಕಾಡೋ ಇಲ್ಲೇ ಮಡಗಿದ್ದಾರೆ. ಏನು ಗುರು ಇದು ಹಿಂಗಿದೆ? ವಾಟ್ ಇಸ್ ದಿಸ್? ಪ್ಯಾಷನ್ ಫ್ರೂಟ್. ಸಾರಿ, ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್. ಹಾಂ ಹಾಂ ಹಾಂ. ಲೆಸ್ ಕೋಲ್ಡ್, ಲೆಸ್ ಲೆಸ್ ಕೋಲ್ಡ್. ಹಾಂ 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 ಹಾಂ. ಎಲ್ಲೇ ಹೋದ್ರಿ ಐಸ್ ಸಿಕ್ಕಾಪಟ್ಟೆ ಮಡಗಿರ್ತಾರೆ, ಕೈಗೆ ಹಾಕೊಂಡ್ರೆ ಒಂಥರ ಖುಷಿ. ಇದೊಂದು ಫ್ರೆಶ್ ಜ್ಯೂಸ್ ಅಂಗಡಿ, ಪ್ಯಾಷನ್ ಫ್ರೂಟು, ಆರೆಂಜು, ಅವಕಾಡೋ, ಆ್ಯಂಡ್ ದಿಸ್ ಒನ್ ಗೋವಾ ಚೇಪೆಕಾಯಿ. ಓ, ಇಟ್ಸ್ ಸೋ ಥಿಕ್, ಇಟ್ಸ್ ಕ್ರೀಮಿ. ಥಿಕ್ ಅಲ್ಲ, ಇಟ್ಸ್ ಕ್ರೀಮಿ ಅಂತ ಹೇಳ್ತಾ ಇದ್ದಾರೆ. ಯಾ, ಥ್ಯಾಂಕ್ ಯು. ನೋಡಿ ಎಷ್ಟು ಕ್ರೀಮಿ ಇದೆ ನೋಡಿ, 50 ವಾಟು ಧಾರಾಳವಾಗಿ ಕೊಡ್ಬೋದು. ಬೆಸ್ಟು, ಶುಗರ್ ಹಾಕಲ್ಲ, ಹನಿ ಹಾಕಿದ್ದಾರೆ. ಅವಕಾಡೋ ಫೀಲ್ ಮಾಡ್ತೀರ ನೀವು ಆರಾಮಾಗಿ ಕುಡಿಬೇಕಾದ್ರೆ. ನೀರು ಗೀರು ಏನು ಹಾಕಿಲ್ಲ, ಲೈಟಾಗಿ ಐಸು, ಅದು ಬಿಟ್ಟರೆ ಅವಕಾಡೋ, ನಂತರ ಹನಿ. ಸ್ವೀಟಿಗೋಸ್ಕರ ಸ್ವಲ್ಪ ಹನಿ ಹಾಕ್ತಾರೆ, ಬಟ್ ಒಂದು ಬೆಸ್ಟ್ ಥಿಕ್ ಶೇಕ್. ಹಣ್ಣಾಗೆ ತೊಗೊಬಿಟ್ರೆ 30 ಬಾಟು, ಜ್ಯೂಸಾಗಿ ತೊಗೊಂಡ್ರೆ 50 ಬಾಟು. ಮುಗೀತು, ಒಂದಷ್ಟು ಟ್ರೈ ಮಾಡಿದ್ವಿ, ಬಟ್ ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿತ್ತು. ಮುಖ ಅಲ್ವಾಗ ಹಸಿ ಹಸಿ ಮಾಂಸ, ಆ ಫಿಶ್ ತಿಂದವಲ್ಲ, ಸ್ಮೆಲ್ಲು ಹೋಗ್ತಾನೆ ಇಲ್ಲ ಬಾಯಲ್ಲಿ, ಗೊತ್ತಾ, ಅಷ್ಟು ರಾ ಮೀಟ್ ಇದ್ದಂಗೆ ಇತ್ತು ಅದು ಫ್ಲೇವರೇ. ಹಸಿ ಮೀನು ಮೊಟ್ಟೆ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಸುಮಾರು ಐಟಮ್ಸ್ ಇದೆ, ಮೀಟ್ ಬಾಲ್ಸು, ಈ ಕ್ರ್ಯಾಬಲ್ಲಿ ಒಂದು ಐಟಮ್ ನೋಡಿದೆ, ಡಿಫ್ರೆಂಟ್ ವೆರೈಟಿ ಆಫ್ ಕ್ರ್ಯಾಬ್ ಅಂತ ಹೇಳಿದ್ರು. ಈ ಊರು ಫುಕೆಟ್ ಥಾಯ್ ಪೀಪಲ್ಗೆ ಒಂದು ಬೆಸ್ಟ್ ಸ್ಪಾಟು ಬಂದು, ಅದಕ್ಕೆ ಸುಮಾರು ಜನ ಸ್ಟೂಡೆಂಟ್ಸು, ಫ್ಯಾಮಿಲಿ, ಫ್ರೆಂಡ್ಸು ಬಂದು ಸೇರ್ಕೊಬಿಟ್ಟಿದ್ದಾರೆ. ಒಂದು ಆಡಿಟೋರಿಯಮಲ್ಲಿ ಈ ಥರ ಮಾಡ್ತಾರೆ, ಅದು ಕಂಡಕ್ಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಂದು 10-15 ದಿವ್ಸಕ್ಕೆ ಈ ಥರ ಮಾಡಿಕೊಂಡು ಬರ್ತಾಯಿದ್ದಾರೆ. ನಾವು ಬರೋ ಟೈಮ್ಗೆ ಈ ಥರ ಸಿಕ್ತು, ನೋಡಿದ ಒಂಥರ ಡಿಫ್ರೆಂಟು. ಪ್ರತಿಯೊಂದು ನಮ್ಮ ಕೈಯಲ್ಲಿ ತಿನ್ನೋಕ್ಕಾಗಲ್ಲ, ವಾಮಿಟ್ ಬರೋಂಗೆ ಆಗ್ಬಿಡುತ್ತೆ. ಸ್ಮೆಲ್ಲು ಪೋರ್ಕು, ಫುಲ್ ಎಲ್ಲೇ ನೋಡಿದ್ರು ಪೋರ್ಕು ಸ್ಮೆಲ್ ಗೈಸ. ಓಕೆ, ನಮ್ಮದು ಮುಗೀತು, ನಾವು ಕೂಡ ಹೊರಡ್ತೀವಿ. ಇವಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಬೈ.